ಭಕ್ತರ ಮನೋಬಯಕೆಯನ್ನು ಈಡೇರಿಸುವುದು ನಿನ್ನ ಧರ್ಮವಲ್ಲವೇ? ಹೌದು ಸುಂದರಿ. ಭಕ್ತರಿಗೆ ಇಂಥ ಕಷ್ಟವನ್ನು ನೀಡುವುದು ಯಾವ ನ್ಯಾಯ? ದೇವ ಮಹಾನ್ ಭಾವ. ಅಹೇ ಪಾರ್ವತಿ, ನಾನು ಪಾರ್ಥವನ ಹಿತವನ್ನು ಸಾಗಬದು ಕಷ್ಟ ಕೊಡವನೆಂದು ತಿಳಿಯಬೇಡಿ ಎನ್ನನ್ನು ಭಕ್ತದ್ರೋಹಿಯನ್ನ ಅನ್ನಬೇಡಿ. ಅಹೇ ರಮಣಿ, ಭಕ್ತನ ಇಷ್ಟಾರ್ಥವನ್ನು ಕೊಟ್ಟು ಭಕ್ತನ ಮನಸ್ಸು ಸಂತೋಷ ಪಡಿಸಬೇಕೆಂದು ಹೇಳಿದೆ. ಆದರೆ ಭಕ್ತನ ಪರಿಚಯಿಸಿದೆ ಇಷ್ಟಾರ್ಥವನ್ನು ಕೊಡುವವದೇ ಗೌರಿ, ಭಕ್ತನ ಪರಿಚಯಿಸುವುದೇ ಸರಿ. ಶಂಕರ, ಅಹೇ ರಮಣಿ, ಹೇ ಸಂಗತಿ ನನಗೆ ತಿಳಿಯದು. ಆ ಸಂಗತಿಯನ್ನು ನನಗೆ ತಿಳಿಸಿ ಎನ್ನ ಮನಸ್ಸು ಸಂತೋಷ ಪಡಿಸು. ಖಂಡೆಯ ದೇವ ಮಹಾನ್ ಭಾವ. ಅಹೇ ಪಾರ್ವತಿ, ನೀನು ಹಾಡುವ ಮಾತೆಲ್ಲ ನಿಜ. ಆದರೆ ಭಕ್ತನ ಪರಿಚಯಿಸಬೇಕಾದರೆ ಇಷ್ಟ, ಶ್ರದ್ಧೆ, ಭಕ್ತಿ ಇವು ನಿಚ್ಚಲವಾಗಿ ತಿಳಿದುಕೊಳ್ಳಬೇಕಾಗಿದೆ. ಈ ರೀತಿ ಪರಿಚಯಿಸಬೇಕಾಯಿತು ಪಾರ್ವತಿ, ತಿಳಿಯಿತೇ ಭಕ್ತ ಲಕ್ಷಣದ ಸಂಗತಿ. ನಾಚಿಕೆ ಇಲ್ಲದೆ ಮುಷ್ಟಿ ಇದ್ದಕ್ಕೆ ಕರಿತೀಯ? ಸಹಜವಾಗಿ ಕರಿವಲ್ಲೇ ಭ್ರಷ್ಟ. ನಿನ್ನ ಇಷ್ಟದಂತೆ ಮುಷ್ಟಿ ಇದ್ದವನ್ನ ಮಾಡೋಣಬ. ಓಡುವುದೇ ತೋರಿಸಿದೇ ಪರಾಕ್ರಮವೇ. ಆಶ್ಚರ್ಯ, ಶಿವ ಪಾರ್ವತಿ ಎಂದ ಮಾತನ್ನಾಡುವಪ್ಪ, ನಾನು ಧಾರಿಸಿದ ಪರ ದೈವವೇ ಇವರಾಗಿರುವಲ್ಲ. ತಿಳಿಯದೆ ಅಜ್ಞಾನದಿಂದ ಪರಾಶಿವ ನನಗೆ ಯುದ್ಧವನ್ನ ಮಾಡಿದನಲ್ಲ. ಎಲ್ಲ ಸಾರತಿ ಮಾಡಿದ ಪಾಪಕ್ಕೆ ಮನವಿ ಸಾಕ್ಷಿ, ನಾನು ಮಾಡಿದ ತಪ್ಪಿಗೆ ಪ್ರಾಯ ಚಿತ್ತಕ್ಕಾಗಿ ಪರಾಶಿವನನ್ನು ಚಲಿಸಿದೆ ಬೇಡವನು. ಬೆಳಕಲ್ ಬರಪ್ಪ ಅವರು, ಕಾಲೇಕಯ್ಯ ಬರಪ್ಪ ಅವರು, ಸೀನಪ್ಪನ ಅವರಿಗೆ 500 ರೂಪಾಯಿ ಬಹುಮಾನ ಪೂರ್ವಕ ಕೊಟ್ಟಿರ್ತಾರೆ, ಅವ್ರು ಬಂದು ತೆಗೆದುಕೊಳ್ಬೇಕು ಅಂದಿದ್ದೆ. ಅಹೋ ಪಾರ್ಥ, ಅಹೋ ಸ್ವಾಮಿ, ಹಾಗಾದರೆ ಹೇಳುವುದೇ ಕೇಳು. ಅದೇನು ಚೆನ್ನಾಗಿ ಹೇಳು ದೇವ. ಜಟಾಸುರ ನೀರ್ಬೇಕು, ಜಟಾಸುರ ಜಟಾಸುರ.
ಧರ್ಮರಾಜನೊಂದಿಗೆ ಸುಖದಿಂದ ಬಾಳ ಹೋಗೋ ಪಲ್ಗುಣ ಬಿಲ್ಲು ಯುದ್ಧದಲ್ಲಿ ನೀನೇ ಪ್ರವೀಣ. ಅಹೋ ದೇವ, ಅಹೋ ಪಾರ್ಥ, ಇವುಗಳನ್ನು ಉಪಯೋಗಿಸಿ ಬಗೆಯಾಗೆ. ಅಹೋ ಪಾರ್ಥ, ಅಹೋ ಸ್ವಾಮಿ, ಇದರ ಲಕ್ಷಣವೇನೆಂದರೆ ಅದೇನು ಸ್ವಾಮಿ, ವೈರಿಗಳನ್ನು ಸಂಹರಿಸಬೇಕಾದರೆ ಈ ಪಾಶುಪತಾಸ್ತ್ರವನ್ನು ಉಪಯೋಗಿಸು. ದೇವತರೊಡನೆ ಯುದ್ಧವನ್ನು ಮಾಡಬೇಕಾದರೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸು. ನಿಮ್ಮ ಕಾರ್ಯಕ್ರಮ ವಿಜಯವಾಗುವುದು. ಶೀಘ್ರದಿಂದ ಹೋಗಿ ಬಾ ವಿಜಯ. ತಿಳಿದಿದ್ದೇ ಈ ಅಸ್ತ್ರಗಳೇ ವಿಷಯ. ಅಹೋ ಸ್ವಾಮಿ, ನಿಮ್ಮ ಕೃಪೆಯಿಂದ ತಿಳಿಯಿತು ನನ್ನ ಧಂದನಾದನು ಧಂದನಾದನು. ಅಮ್ಮ ಜಗನ್ಮಾತೆಯ ಅಮ್ಮ ಪಾರ್ವತಿಯ ನಿಮ್ಮಿಗೆ ವಂದಿಸವನು. ಹೋಗಿ ಬರ್ತೀನಿ ಹೆಣ್ಣ ಮೇಲೆ. ಮೆಡಿಕಲ್ ಬರೆಯಪ್ಪ ಅವರು, ಮ್ಯಾನೇಜರ್ಗಳಾದ ಕುಬೇರ ಮತ್ತು ಸುರೇಶ್ ಅವರು ತಲಾ 200 ರೂಪಾಯಿ ಮತ್ತು ಕಥಾ ಸಂಚಾಲಕರಾದ ಆಂಜನಪ್ಪನಿಗೆ 500 ರೂಪಾಯಿ ಕಾಲೇಕ ಮರಿಯಪ್ಪನವರು ಗೋಮಾರಪುರ ಕೊಟ್ಟಿರ್ತಾರೆ, ಅವ್ರು ಬಂದು ತೆಗೆದುಕೊಳ್ಬೇಕು ವಿನಂತಿ. ಮಗನಾದ ಅರ್ಜುನ, ಅಮ್ಮಯ್ಯ ಹೇಳವನ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತ್ರ. ಮಗನೇ
ವಿವಾಹವನ್ನು ಮಾಡಿಕೊಂಡಿಲ್ಲ. ಮಹೇ ಸುಂದರಿ, ಸುಂದರ, ನಾನು ನಿನ್ನಿಗೆ ಪತಿಯಾಗಲಿದ್ದ ಮೇಲೆ ಈ ರಂಗನಿಗೆ ಯಾಕ್ಷವಿಲ್ಲ. ಇದು ಅಲ್ಲದೆ ಅರ್ಜುನ ನನಗೆ ಮಗನಾದ ಬಳಿಕ ಅರ್ಜುನನಲ್ಲಿಗೆ ಹೋದರೆ ನೀನು ನನಗೆ ಪತಿಯಾಗಲಿಲ್ಲವೇ? ಮಾತ್ರ ಸಂಸವ ಮಾಡುವುದಕ್ಕೆ ಯಾವ ಸಂಶಯವಿಲ್ಲ ಮಂದ ಗಮನಿ, ಮಾಡಬೇಡ ಆಲೋಚನೆ. ಕಾಂತ ಅತ್ತೆ, ಹಾಗಾದ್ರೆ ನಾನು ಪಾರ್ಥನ ಬಳಿಗೆ ಹೋಗಲೇಬೇಕೆ? ಹೌದು ಸುಂದರಿ. ಪಾರ್ಥನನ್ನು ಮೋಹಿಸಲೇಬೇಕೆ? ಹೌದು ಸುಂದರಿ. ನಿನ್ನ ಮಾತಿನ ಪ್ರಕಾರವಾಗಲಿ, ಹೋಗಿ ನನ್ನ ಅಪ್ಪನೆಯನ್ನು ಕೂಡ ಕಾಂತ ಗುಣವಂತ. ಅತಿ ಜಾಗ್ರತೆಯಿಂದ ಹೋಗಿ ಬರುವಂತಳ ಸುಂದರಿ. ಹೋಗಿ ಬರಲೇ, ಹೋಗಿ ಬಾ ಸುಂದರಿ. ಈ ಮಣಿ ಮಂಚದಲ್ಲಿ ಮಲಗಿರುವ ಪುರುಷನು ಯಾರಾಗಿರಬ? ಎಷ್ಟು ಸುಂದರವಾಗಿರಬನಲ್ಲ. ಮಂಚದಲ್ಲಿ ಇಂದ್ರನಾಗಿರಬಹುದೇ ಚಂದ್ರನಾಗಿರಬಹುದೇ? ಇಂದ್ರ ಚಂದ್ರನಾಗಿದ್ದರೆ ಈ ಪುರುಷನು ಮಣಿಕಿರೀಟವನ್ನು ಧರಿಸಬೇಕು. ಮಣಿಕಿರೀಟವನ್ನು ಧರಿಸಿದವನು ಇಂದ್ರನೂ ಅಲ್ಲ ಚಂದ್ರನೂ ಅಲ್ಲ, ಮತ್ತಾರಾಗಿರಬಹುದು. ಆದಿ ಶೇಷರ ಈತನ ಆ ನಾರಾಯಣನಾಗಿದ್ದರೆ ಚತುರ್ಭುಜಗಳಿರಬೇಕಾಗಿತ್ತು. ಆದರೆ ಈ ಪುರುಷನಿಗೆ ಎರಡೇ ಭುಜಗಳಿರಬಹುದು, ಆದ್ದರಿಂದ ಈತನು ನಾರಾಯಣನೂ ಅಲ್ಲ, ಮನ್ಮಥನೂ ಅಲ್ಲ, ಇಂದ್ರನೂ ಅಲ್ಲ, ಚಂದ್ರನೂ ಅಲ್ಲ. ಯಾರಾಗಿರಬಹುದು? ಆದರೆ ಈ ಪುರುಷನಿಗೆ ಎರಡೇ ಕಣ್ಣುಗಳಿರುವ, ಆದ್ದರಿಂದ ಈತನು ಪರಮಾತ್ಮನೂ ಅಲ್ಲ,
ನಾರಾಯಣನೂ ಅಲ್ಲ, ಮನ್ಮಥನೂ ಅಲ್ಲ, ಇಂದ್ರನೂ ಅಲ್ಲ, ಚಂದ್ರನೂ ಅಲ್ಲ. ಯಾರಾಗಿರಬಹುದು? ಯಾರಾದರೇನು? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ, ಎನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳ. ಜನನಿ ಎಂದು ಕರೆದೆಯಾ? ಜನನಿ ಎಂಬ ಮೂರಕ್ಷರಗಳನ್ನು ಬಿಡು, ಸುಂದರಿ ಎಂದು ಮೂರಕ್ಷರಗಳಿಂದ ಎಂದನ್ನು ಕರಿ. ಹಾಗಲ್ಲ ಮಾತನಾಡಬಾರದ ಮಾತೆ. ಅರ್ಥ ಅಮ್ಮಯ್ಯ? ಅಮ್ಮಯ್ಯ ಎಂದೆಯ? ಹೌದು ಮಾತೆ. ಅನ್ನಬಾರದು ವಿಜಯ. ನಮ್ಮ ಜನಕ ಹೇಳಿದಿರೋ ಮಾತೆ. ನಿಮ್ಮ ಜನಕರು ಯಾರು?
ಇಂದ್ರನ ಮಾತೆ ಇಂದ್ರನೇ ಅವನ ಮಾತೆ ನಾನು ನೀನು ಇಂದ್ರಂತೆ ಹೆಂಡತಿಯಾದ ಬಳಕ ನಾನು ನಿನಗೆ ಮಗನಲ್ಲ ಮಾತೆ ಆ ಇಂದ್ರನ ವಿಚಾರವನ್ನು ಬಿಡು ನಾನು ಏತಕ್ಕಾಗಿ ಬಂದಿರೋನು ಅದನ್ನು ವಿಚಾರ ಮಾಡು ಹಾಗಲ್ಲ ಮಾತನಾಡಬಾರದು ಮಾತೆ ಮೆಚ್ಚಿ ಬಂದಿರುವೆನು ಜೀ ಹಾಗಲ್ಲ ಮಾತನಾಡಬಾರದು ಮಾತೆ ಅಮ್ಮಯ್ಯ ದೂರದಿಂದ ಮಾತನಾಡು ಅರ್ಥ ಜನನೇ ಒಲಿದ ಬಂದಿರುವೆನು ಅದೇ ಅಂದಿಗೆ ಸಾಧುವರ ಅಮ್ಮಯ್ಯ ನಾನೊಲೆದೆನು ಮನಸಲ್ಲೇ ನನ್ನ
ಇದು ಎಂಥ ಮಾತನಾಡಿದೆ ಅಯ್ಯನ ಮಾತೆ ಮಾತು ಮಾತು ಮಗನನ್ನು ಹೇಳ್ತಿವಿಯಲ್ಲ ಅಮ್ಮಯ್ಯ ನೀನು ಕಾರಿಗ ಮಗನು ನಾನು ಇಂದ್ರನಿಗೆ ಮಗನ ಮಾತೆ ನಾನು ಕಾರಿಗ ತಾಯಿ ನಾನಿಗೆ ತಾಯಲ್ಲ ಮಾತೆ ಕಾಲ ಮರಿತು ಮಾತಾಡಬೇಕು ಮೂಲ ಮರಿತು ನಡೆಯಬೇಕು ಸುಮ್ಮನೆಯನ್ನ ಮಾತಿ ಒಡಂಬಡು ಕಂಡೆ ಸುಂದರ ಭೂಲೋಕದ ವೀರ ಅಮ್ಮ ದೇವಂದ್ರನ ಜತೆ ತಿಳಿಯದ ಹಕ್ನಾನೆ ಅಂತ ಯಾತಕ್ಕೆ ಮಾತನಾಡ್ದೆ ಈ ಮಾತು ಇನ್ನೊಂದು ಸರಿ ಹೇಳಬೇಡಮ್ಮ ಜನನೇ ಬಿಡಿ ನಿನ್ನ ಮನದ ಹೇಳಿ ಆರು ರಾಮಲಿಂಗಪ್ಪ ಇವರು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಅವರ ಧನ್ಯವಾದಗಳು ನನಗೆ ಬೇಕಲ್ಲ ಮಾತೆ ಅರ್ಥ ಅಮ್ಮಯ್ಯ ಮಾತೆ ಅಂದಿಯ ಹೌದು ಮಾತೆ ವಿಜಯ ಜನನೇ ನಿನ್ನನ್ನೇನು ನನ್ನ 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಹೋರಲಿಲ್ಲ ಹಾಲು ಅನ್ನವನ್ನು ಉಣಿಸಿ ಬೆಳೆಸಲಿಲ್ಲ ಜೋಗಳ ಆಡಲಿಲ್ಲ ನೀನೇಗೆ ನನಗೆ ಮಗನಾಗುವೆ ಅದು ಅಂದಿಗೆ ಸಾಧ್ಯವಲ್ಲ ಅಮ್ಮಯ್ಯ ಅರ್ಥ ಅಮ್ಮಯ್ಯ ವಿಜಯ ಜನನೇ ಮಾತೆ ಅರ್ಜುನ ಮಾತೆ
ನಾನು ಮೆಚ್ಚಿ ಬಂದಿರುವೆನು. ಹಾಗಲ್ಲ ಅನ್ನಬಾರದ ಮಾತೆ. ಮೆಚ್ಚಿ ಬಂದ ಹೆಣ್ಣಿನ ಇಷ್ಟಾರ್ಥವನ್ನು ನೆರವೇರಿಸುವುದು ಪುರುಷನ ಲಕ್ಷಣ. ಎಂದಿಗೆ ಸಾಧ್ಯವಲ್ಲ ಅಮ್ಮಯ್ಯ. ಸಾಧ್ಯ ಮಾಡಿಕೊ. ಹಾಗುವುದಲ್ಲ ಮಾತೆ. ಮನಸ್ಸು ಮಾಡಿದ್ರೆ ಸಾಧ್ಯ ತಾನಾಗೆ ಬರಬಹುದು. ಹಾಗಲ್ಲ ಮಾತನಾಡಬಾರದ ಮಾತೆ. ಮನಸ್ಸಿಟ್ಟು ಬಂದಿರುವನು ಎನ್ನ ಆಸೆಯನ್ನು ತೀರಿಸು ಸುಂದರ ಮೂರು ಲೋಕದ ವೀರ. ಅಹೋ ಜನನಿ ಇಂದ್ರನ ರಾಣಿ, ನಾನು ದಾರಿಗ ಮಗನು ನೀನು ದಾರಿಗ ತಾಯಿ ಎಂದು ಹಾಡಿವೆಲ್ಲ ನಿನಗೇನು ತಿಳಿಯದ ವಿಷಯವಲ್ಲ ಅಮ್ಮಯ್ಯ. ಇಂದ ನೀತು ಮಾತನ್ನು ಆಡುವುದು ಸರಿಯಾದದ್ದಲ್ಲ. ಅದು ಯಾತಕ್ಕಂದರೆ